ಈಗಾಗಲೇ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಅಫಜಲಪುರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸಹೋದರರ ಮಧ್ಯೆ ಫೈಟ್ ಇದೆ. ಇವತ್ತು ಕಲಬುರಗಿ ಅಫಜಲಪುರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಇದೆ. ಆ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಅಲ್ಲಿಗೆ ಆಗಮಿಸುತ್ತಿದ್ದಾರೆ. ಆದರೆ ಅವರನ್ನ ಸ್ವಾಗತ ಮಾಡುವಂತಹ ಬ್ಯಾನರ್ಗಳನ್ನು ಗಮನಿಸಿದಾಗ ಪ್ರತ್ಯೇಕ ಬ್ಯಾನರ್ಗಳ ಅಳವಡಿಕೆಯಾಗಿದೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಯಡಿಯೂರಪ್ಪ ಭಾಗಿಯಾಗ್ತಾರೆ. ಸಹೋದರರಾಗಿರುವ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೆದಾರ್ ಮತ್ತು ನಿತಿನ್ ಗುತ್ತೆದಾರ್ ಇವರಿಬ್ಬರು ಕೂಡ ಪ್ರತ್ಯೇಕ ಬ್ಯಾನರ್ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಸೋ ಇವರಿಬ್ಬರು ಕೂಡ ಬಿಜೆಪಿಯ ಅಫಜಲ್ಪುರದ ಟಿಕೆಟ್ ಆಕಾಂಕ್ಷಿಗಳು. ಸಂಬಂಧದಲ್ಲಿ ಇವರಿಬ್ಬರು ಸಹೋದರರು, ಆದರೆ ರಾಜಕೀಯ ಅಂತ ಬಂದಾಗ ವಿರೋಧಿಗಳ ಗೊತ್ತಿಲ್ಲ, ಪ್ರಶ್ನೆ ಇದೆ. ಯಾಕಂದರೆ ಎರಡು ಡಿಫ್ರೆಂಟ್ ಸಪ್ರೇಟ್ ಸಪ್ರೇಟ್ ಬ್ಯಾನರ್ಗಳು. ಯಡಿಯೂರಪ್ಪನವ್ರನ್ನ ವೆಲ್ಕಮ್ ಮಾಡುವಂಥ ಬ್ಯಾನರ್ ಇವತ್ತು ಕಾಣ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಿ ನೋಡಿ, ಒಂದು ಕಡೆ ಒಬ್ಬರ ಬ್ಯಾನರ್ ಇದೆ, ಇನ್ನೊಂದು ಕಡೆ ಅಣ್ಣನ ಬ್ಯಾನರ್ ಇದೆ, ಮತ್ತೊಂದು ಕಡೆಯಲ್ಲಿ ಕೇವಲ ತಮ್ಮ ಇದ್ದಾರೆ. ಸೊ ಒಟ್ಟಾರೆ ಇಲ್ಲೇನು ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಿತ್ತಾಟ ಇದೆಯಾ? ಅದು ವಿಜಯ ಸಂಕಲ್ಪ ಯಾತ್ರೆ ದಿನವೇ ಬಹಿರಂಗ ಆಗುತ್ತಾ? ಕಾದು ನೋಡಬೇಕಿದೆ. ಅನಿಲ್ ಸ್ವಾಮಿ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ಟಿಕೆಟ್ ಆಕಾಂಕ್ಷಿಗಳ ಫೈಟ್ ಕಾಮನ್ ಆಗಿದೆ, ಆದರೆ ಸಹೋದರರ ನಡುವೆಯೂ ಕೂಡ ಒಂದು ಸಂಬಂಧಕ್ಕೂ ಬೆಲೆ ಇಲ್ಲದೆ ಟಿಕೆಟ್ ಫೈಟ್ಗೆ ಟಿಕೆಟ್ಗೋಸ್ಕರ ಫೈಟ್ ಮಾಡುವಷ್ಟು ಆ ರಣಕಣ ಅಷ್ಟು ಕಾವೇರಿದೆಯಾ? ಅಥವಾ ಇವತ್ತೇ ಇವರ ನಡುವಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಬಟ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಅನಿಲ್ ಸ್ವಾಮಿ, 2023 ಏನು ವಿಧಾನಸಭೆ ಚುನಾವಣೆ ಇದೆ, ಇದು ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನಲ್ಲಿ ಚುನಾವಣಾ ಕಣ ರಂಗೇರಿ ಅಂತ ಹೇಳಬಹುದು. ಈಗಾಗಲೇ ಅಫಜಲ್ಪುರ್ ಬಿಜೆಪಿ ಏನೊಂದು ಅಫಜಲ್ಪುರ್ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸಹೋದರಾದ ಮಾಜಿ ಸಚಿವ ಮಲ್ಲಿಕಾಯಿ ಗುತ್ತಿದ್ದಾರೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ಗುತ್ತಿದ್ದಾರೆ ಮಧ್ಯೆ ಭಾರಿ ಫೈಟ್ ಅಂತ ಹೇಳಬಹುದು. ಒಂದೇ ಕುಟುಂಬದಲ್ಲಿ ಇಬ್ಬರು ಸಹೋದರರು ಏನು ಅಫಜಲ್ಪುರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಏನೊಂದು ಫೈಟ್ ನಡೆಸ್ತಾ ಇದ್ರೆ ಇದು ತಾರಕಕ್ಕೆ ಏನಂತ ಹೇಳಬಹುದು. ಏಕೆಂದ್ರೆ ಇದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಹಿನ್ನೆಲೆಯಲ್ಲಿ ಅಫಜಲ್ಪುರ್ ಪಟ್ಟಣಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಆಗಮಿಸುತ್ತಿದ್ದಾರೆ. ಹೀಗಾಗಿ ಅವರ ಎದುರು ಶಕ್ತಿ ಪ್ರದರ್ಶನ ಮಾಡಲು ಮತ್ತು ಏನೊಂದು ಟಿಕೆಟ್ಗಾಗಿ ಫೈಟ್ ನಡೆಸಲು ಏನೊಂದು ಸಹೋದರರಾದ ಮಲ್ಲಿಕಾಯಿ ಗುತ್ತಿದ್ದಾರ್ ಮತ್ತು ನಿತಿನ್ ಗುತ್ತಿದ್ದಾರ್ ಅವರು ಅಫಜಲ್ಪುರ್ ಪಟ್ಟಣದಂತ ಪ್ರತ್ಯೇಕವಾಗಿ ತಮ್ಮ ಸ್ವಂತ ಇದರಲ್ಲಿ ಏನೊಂದು ಯಡಿಯೂರಪ್ಪರನ್ನ ಸ್ವಾಗತಿಸಲು ಬ್ಯಾನರ್ ಗಳನ್ನ ಹಾಕಿದ್ದಾರೆ. ಇದು ಮತ್ತಷ್ಟು ಏನೊಂದು ಅಫಜಲ್ಪುರ ಇದು ವಿಧಾನಸಭೆ ಕ್ಷೇತ್ರ ಇದು ಮತ್ತಷ್ಟು ಏನೊಂದು ರಂಗೇರ ತೊಡಗಿತ ಹೇಳ್ಬಹುದು. ಹೀಗಾಗಿ ಸಹೋದರ ಮಧ್ಯೆ ಏನೊಂದು ಬಿಜೆಪಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತದೆ ಮತ್ತು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ